हमने तो ये इनके पुलिस के लिए कभी डरते नहीं है, डरेगा भी नहीं है। देखिए कि मार्च आप लोग निकालने वाले हैं, निकालने वाले हैं। यस, राष्ट्रीय युवा कांग्रेस अध्यक्ष बीवी श्रीनिवास फुल वैरल और वीडियो ओडोग्ता इरोदु ಈ ಬಗ್ಗೆ ಮಾತಾಡೋದಕ್ಕೆ ಮತ್ತು ಪ್ರೊಟೆಸ್ಟ್ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಬಿವಿ ಶ್ರೀನಿವಾಸ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಹೇಗಿದ್ದೀರಿ? ಅಲ್ಲ ಈಗ ನಾನೇನೋ ಚೆನ್ನಾಗಿದ್ದೀರಿ, ಇಲ್ಲಿ ಮಂದಿರ್ ಮಾರ್ಗ ಠಾಣೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ. ಓ, ಇನ್ನು ಸ್ಟೇಷನ್ ಅಲ್ಲಿ ಇದ್ದೀರಾ ನೀವು? ಸ್ಟೇಷನ್ ಅಲ್ಲಿ ಇದ್ದೀರಿ. ಯಾರು? ರಾಧಾ ಹಿರೇಗೌಡ್ರ ಮಾತಾಡೋದು? ಎಕ್ಸಾಕ್ಟ್ಲಿ ಸರ್, ಕರೆಕ್ಟ್. ರಾಧಾ ಹಿರೇಗೌಡ್ರೆ, ವಿಚಾರ ಹೇಳ್ಬಿಡ್ತೀನಿ ಫಸ್ಟ್. ಪ್ಲೀಸ್ ಹೇಳಿ ಸರ್. ಪೊಲೀಸ್ ಅವ್ರದ್ದು ಉದ್ದೇಶ ಏನಾರ ಸರಿ ಇತ್ತು ಅಂದಿದ್ರೆ ನನ್ನ ಅರೆಸ್ಟ್ ಮಾಡೋದು. ನಿನ್ನೆ ರಾತ್ರಿನು ನನ್ನ ಹಿಡಿಬೇಕು ಅಂತ ಪ್ರಯತ್ನ ಪಟ್ರು ಆಗ್ಲಿಲ್ಲ. ಬೆಳಿಗ್ಗೆ 7 ಗಂಟೆಗೆ ಮತ್ತೆ ನನ್ನ ಹಿಡಿಬೇಕು ಅಂದ್ರು ಆಗ್ಲಿಲ್ಲ. 8 ಗಂಟೆಗೆ ಮತ್ತೆ ನನ್ನ ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾರೆ ಪೊಲೀಸ್ ಅವರು. ನಂದು ಪ್ರತಿ ಒಂದು ಕಾಲ್ ಡೀಟೇಲ್ಸ್, ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಅಂತ ಹೇಳಿ ಒಂದು ಹಿಡಿಲಿಕ್ಕೆ ಒಂದು ಪ್ರಯತ್ನ ಪಟ್ರು. ಅವರು ಸರಿಯಾಗಿದ್ದೀರಾ, ನಾವೇನ್ ಕಳ್ತನ ಮಾಡಿಲ್ಲ, ಮತ್ತೊಂದಿಲ್ಲ, ನಾವು ಕಾರ್ಯಕ್ರಮಕ್ಕೆ ನಮ್ ನಾಯಕರ ಜೊತೆ ನಾವು ಹೋಗ್ಬೇಕು. ನಾವು ಇವ್ರಿಗೆ ಯಾರಿಗೋ ಎದುರುಕೊಂಡಿ ನಾವು ಇರಕ್ಕಾಗುತ್ತಾ? ನಾವು ನಮ್ಮ ಯೂತ್ ಕಾಂಗ್ರೆಸ್ ನ ಕಾರ್ಯಕರ್ತರು ಎಲ್ಲ ಒಟ್ಟಿಗೆ ಹೋಗ್ಬೇಕಿತ್ತು. ನಾನು ಗೊರಿಲ್ಲಾ ಅಟ್ಯಾಕ್ ಟೈಪ್ ತಲೆ ಉಪಯೋಗಿಸಿ ನಾನು ಪೊಲೀಸರಿಗೆ ಚಲ್ಲೆಹಣ್ಣು ತೀರಿಸಿ ನಾನು ಕಾರ್ಯಕ್ರಮದಲ್ಲಿ ಬಾಕಿದ್ದೀನಿ. ಈಗ ನಾನು ಮಂದಿರ್ ಮಾರ್ಗ ಪೊಲೀಸ್ ಠಾಣೆಯಲ್ಲೇನೆ ಇದ್ದೀನಿ. ಎಲ್ಲಾ ಇದ್ರ ಹೋರಾಟದಲ್ಲಿ ನೀವು ಫುಟೇಜ್ ನೋಡಿದ್ರೆ ರಾಹುಲ್ ಗಾಂಧಿ ಅವ್ರ ಪಕ್ಕದಲ್ಲೇ ಬಂದಿದ್ದೀನಿ. ಇವರು ಈಗ ಒಂದು ನಿಮಿಷ ವಿಷಯ ಸರ್, ಇವಾಗ ನೀವು ಪ್ರೊಟೆಸ್ಟ್ ಅಲ್ಲಿ ಭಾಗಿ ಆಗ್ಬೇಕಾಗಿತ್ತು, ಅವ್ರು ಭಾಗಿ ಆಗಕ್ ಬಿಡ್ತಾ ಇರಲಿಲ್ಲ, ಹೀಗಾಗಿ ನೀವು ಓಡೋಗಿ ಪ್ರೊಟೆಸ್ಟ್ ಅಲ್ಲಿ ಭಾಗಿ ಆದ್ರೆ ಆಮೇಲೆ ಕಾನೂನಿನ ಪ್ರಕಾರ ಇವಾಗ ನೀವು ಕಾನೂನಿನ ಪ್ರಕಾರ ಪೊಲೀಸ್ ಠಾಣೆಯಲ್ಲೇ ಇದ್ದೀರಿ. ಕರೆಕ್ಟ್, ಹೌದು, ಕಾನೂನು ಪ್ರಕಾರ ಇದ್ದೀರಿ. ಬಟ್ ಏನ್ ಗೊತ್ತಾ ಸರ್, ನೀವು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ಸಿರೋದೇ ವೈರಲ್ ಆಗಿರೋದು. ಒಂದು ನಿಮಿಷ, ಈಗ ನಾನು ಹೇಳೋದಿಷ್ಟೇ. ಈಗ ಬಿಜೆಪಿ ಅವ್ರದ್ದು ಐಟಿ ಸೆಲ್ ಸುಳ್ಳು ಹೇಳೋದೇ ಒಂದ್ ಕೆಲ್ಸ, ಅದು ಟ್ವೀಟ್ ಹಾಕಿರೋದು ಸ್ಟೋರಿನ, ಕಾರ್ಯಕ್ರಮ ತೋರಿಸ ಇದನ್ನ ಸ್ಟೋರಿನ. ಒಂದು ಎರಡನೇದು ಏನಂತ ಹಾಕಿದಾರೆ ನೋಡ್ಲೇ ಇಲ್ವಲ್ಲ ಸರ್, ಏನಂತ ಹಾಕಿದಾರೆ? ಯಾರು, ನಮ್ ಕರ್ನಾಟಕದವ್ರ ಅಥವಾ ನ್ಯಾಷನಲ್? ಬಿಜೆ ಯಾರೋ ಸಿಟಿ ರವಿ ಅಂತ ಯಾರೋ ಇದನ್ನಲ್ಲ ಅವನು. ಈ ಏನ್ ಸರ್ ಹಂಗಂತೀರಾ? ಮಂತ್ರಿಗಳಾಗಿದ್ದವ್ರು ಸರ್ ಶ್ರೀನಿವಾಸ್ ಅವ್ರೆ, ನಮ್ಮವ್ರಿಗೆ ನಾವೇ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ಅವ್ರು ಒಂದ್ ಪದ ಬಳಸಿದ್ದಾರೆ. ಹೌದಾ? ಅವರು ಒಂದ್ ಪದ ಬಳಸಿದ್ದಾರೆ, ಸಮಾಜಘಾತಕ ವ್ಯಕ್ತಿಗಳಿಗೆ ನಾನು ರಿಪ್ಲೈನು ಕೊಡಬಾರ್ದು. ಆಕ್ಚುಲಿ ಅವರು ಕರ್ನಾಟಕ ರಾಜ್ಯನ ಒಡೆಯೋದು ಬಿಟ್ರೆ, ಬೆಂಕಿ ಹಚ್ಚೋದು ಬಿಟ್ರೆ, ಮನೆಗೆ ಬೆಂಕಿ ಇಡೋದು ಬಿಟ್ರೆ, ಯಾವ್ದ ಒಂದ್ ಒಳ್ಳೆ ಕೆಲಸ ಮಾಡಿದಾನ ಅವನು? ಕೋಟಿ ರವಿ, ಸಿ ಟಿ ರವಿ, ಯಾರೋ ಅವನು ಒಂದ್ ಮಾಡಕ್ ಹೇಳಿ ಬಂದಿ. ಅವ್ರಿಗೇನಾರ ಇಷ್ಟು ಇದನ್ನ ನಾನು ಇದನ್ನ ತೋರಿಸ್ತಿದಾರಲ್ಲ, ನೀವು ಮತ್ತೆ ರಾತ್ರಿ ಹೋಗಿ ಏನಕ್ಕೆ ನೀವು ಇದು ನೋಟಿಸ್ ಅನ್ನ ಅಂಟಿಸಿದ್ರಿ? 144 ಸೆಕ್ಷನ್ ಇಡೀ ಡೆಲ್ಲಿಗೆ ಇವರು ಬ್ಯಾರಿಕೇಡ್ ಹಾಕೋರೆ. ಈ ಬ್ಯಾರಿಕೇಡ್ ಏನಾರ ಅರುಣಾಚಲಂಗ್ ಹಾಕ್ಬಿಟ್ಟಿದ್ರೆ ಚೈನಾದವ್ರು ಒಳಗೆ ಬರ್ತಾ ಇರ್ಲಿಲ್ವಲ್ಲ? ಈ ಬ್ಯಾರಿಕೇಡ್ ಏನಾರ ನೀವು ಲೇ ಲದಾಖ್ ಅಲ್ಲಿ ಹಾಕಿದ್ರೆ ಅಲ್ಲಿ ಬಂದವ್ರು ಟವರೇ ಆಗ್ತಾ ಇರ್ಲಿಲ್ವಲ್ಲ? ಸರ್ ಏನ್ ಗೊತ್ತಾ, ನೋಡಿದೆ ಸಿ ಟಿ ರವಿ ಅವ್ರದ್ದು ಟ್ವೀಟ್, ಟುಡೇ ದಿ ಸ್ಲೇವ್ಸ್ ವಿಲ್ ಹೋಲ್ಡ್ ಅ ಪೀಸ್ಫುಲ್ ಪ್ರೊಟೆಸ್ಟ್ ಮಾರ್ಚ್ ಟು ಪ್ರೊಟೆಕ್ಟ್ ದೇರ್ ಮಾಸ್ಟರ್ಸ್, ನಾಟ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ಅಲ್ಲ, ಸಂವಿಧಾನವನ್ನ ರಕ್ಷಿಸೋದಕ್ಕಲ್ಲ ಇವರು ಗುಲಾಮರಾಗಿ ತಮ್ಮ ಯಜಮಾನರನ್ನ ಮೆಚ್ಚಿಸೋದಕ್ಕೆ ಶಾಂತಿಯುತ ಪ್ರತಿಭಟನೆ ಮಾಡ್ತಾರಂತೆ. ಒಂದು ನಿಮಿಷ, ಕ್ಷಮೆ ಕೇಳೋದು ಇವರು, ಇವರಿಂದ ನಮ್ಗೆ ಕಲಿಯ ಅವಶ್ಯಕತೆ ಇಲ್ಲ. ಇವರು ದೇಶದ ಸ್ವತಂತ್ರದಲ್ಲಿ 9 ಸರಿ ಪತ್ರ ಬರ್ದಿರೋ ಗಿರಾಕಿಗಳು, ಇವ್ರು ನಮಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಇವರಿಂದ ಏನು ಕಲಿಬೇಕಾಗಿಲ್ಲ. ಫಸ್ಟ್ 40% ಅಲ್ಲಿ ನಡೀತಾ ಇದೆಯಲ್ಲ ಕರ್ನಾಟಕದಲ್ಲಿ, ಅವನ್ಗೇನ ಮಾನ ಮರ್ಯಾದೆ ಇದ್ರೆ ಸಿ ಟಿ ರವಿಗೆ ಕರ್ನಾಟಕದಲ್ಲಿ ಆಗ್ತಾ ಇರೋ 40% ನಿಲ್ಸ್ರಿ. ಮತ್ತೆ ಅವರು ಇವನು ಸತೋದ್ನಲ್ಲ ಸಂತೋಷ್, ಅವ್ರಿಗೆ ನ್ಯಾಯ ಕೊಡ್ಸಿ. ಬಿಜೆಪಿ ಜಿಲ್ಲಾ ಪಂಚಾಯತ್ ಮೆಂಬರ್ ಅನ್ಎಂಪ್ಲಾಯ್ಮೆಂಟ್, ಅವಳಿಗೆ ನೌಕರಿ ಕೆಲಸ ಸಿಗ್ಲಿಲ್ಲ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡ್ರಲ್ಲ. ನೀವು ಸಿಟಿ ರವಿ ಅವರನ್ನ ಇಲ್ಲಿ ಏಕೋಚನ ಮಾತಾಡ್ಲಿ, ಅವರು ಅಲ್ಲಿಗೆ ಬಗ್ಗೆ ಮಾತಾಡ್ಲಿ. ಕರ್ನಾಟಕದಲ್ಲಿ ಜನ ತತ್ತರಿಸಿ ಹೋಗಿದಾರಲ್ಲ, ಅದ್ರ ಬಗ್ಗೆ ಮಾತಾಡ್ಲಿ. ನಾನು ಅವ್ರಿಗೆ ಶಭಾಷ್ ಹೇಳ್ತೀನಿ. ಅದು ಬಿಟ್ಬಿಟ್ಟು ಇಲ್ದಿರ ಇದ್ರ ತರ ಅವನೇ ಒಬ್ಬ, ಈ ನಾನು ಮುಂಚೆನೆ ಹೇಳ್ದೆ, ಇವ್ರದೆಲ್ಲ ಒಂದು ಗೋಮುಖ ವ್ಯಾಘ್ರ. ಇವರೆಲ್ಲ ಸಮಾಜದಲ್ಲಿ
ಸುಳ್ಳಿನ ಒಂದು ಯೂನಿವರ್ಸಿಟಿ ಇದೆ ಬಿಜೆಪಿದು. ಇವ್ರ ಲೈಫ್ ಅಲ್ಲಿ ಬೆಳಗ್ಗೆ ಒಂದ್ ಸುಳ್ಳು, ಮಧ್ಯಾಹ್ನ ಒಂದ್ ಸುಳ್ಳು, ಸಾಯಂಕಾಲ ಒಂದ್ ಸುಳ್ಳು ಹೇಳಕ್ ಬಿಟ್ರೆ ಏನಾರ ಒಂದ್ ರಾಜ್ಯಕ್ಕೆ ಏನಾರ ಒಂದ್ ಕೆಲಸ ಮಾಡಿದಾರ ಕೇಳಿ ಇವರು? ಶ್ರೀನಿವಾಸ್ ಸರ್, ಐ ಅಗ್ರಿ ವಿತ್ ಯು. ರಾಜ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ, ಸಮಸ್ಯೆಗಳು ಇಲ್ಲ ಅಂತ ಏನಿಲ್ಲ, ಆದ್ರೆ ಈ ಸಮಸ್ಯೆಗಳ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ ಅನ್ನೋದು ಕೂಡ ಜನರ ಪ್ರಶ್ನೆ. ಆದ್ರೆ ನೀವು ಸಿ ಟಿ ರವಿ ಅವ್ರನ್ನ ಯಾಕೆ ಹಿಂಗ್ ಏಕವಚನದಲ್ಲಿ ಮಾತಾಡ್ತಿದ್ದೀರಾ ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅವ್ರನ್ನ ಹಿಂಗ್ ಏಕವಚನದಲ್ಲಿ ಅಂದ್ರೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು, ಅವ್ರಿಗೆ ಮರ್ಯಾದೆನೇ ಇಲ್ವಲ್ಲ? ಯಾಕೆ ಏನ್ ಮಾಡಿದ್ರ ಅವ್ರು ನಿಮ್ಗೆ ಗಿರಾಕಿಗಳು ಇವರು? ಅಲ್ಲ ನಿಮ್ಗೆ ಏನ್ ಮಾಡಿದ್ರು ಸರ್? ಮರ್ಯಾದೆನ ಹಾಳು ಮಾಡಿರೋ ಗಿರಾಕಿಗಳು ಇವರು. ಇಡೀ ದೇಶದಲ್ಲಿ ನಾವು ನೋಡ್ತೀವಲ್ಲ, ಕರ್ನಾಟಕ ಅಂದ್ರೆ ನಾಟಕ ಅಂತ ಹೇಳ್ತಾರೆ ಇವ್ರು. ಈ ಬಿಜೆಪಿ ಮಾಡೋ ಡ್ರಾಮುಚ್ಚೆ ಕರ್ನಾಟಕದಲ್ಲಿ ಕುವೆಂಪುಗೆ ಅವಮಾನ ಆಯ್ತದೆ. ಅವನೊಬ್ಬ ಆಯ್ತು, ನಾನು ಅವ್ರಿಗೆ ಮರ್ಯಾದೆ ಕೊಡ್ತೀನಿ. ಯಾಕೆ ಮಾತಾಡ್ಲಿಲ್ಲ ಕುವೆಂಪುಗೆ ಅವಮಾನ ಮಾಡಿದ್ರೆ, ನಾಡಗೀತೆಗೆ ಅವಮಾನ ಮಾಡಿದಕ್ಕೆ? ಅಂಬೇಡ್ಕರ್ ಅವ್ರಿಗೆ ಅವಮಾನ ಆಗ್ತದೆ, ಅದ್ರ ಬಗ್ಗೆ ಮಾತಾಡಿಲ್ಲ. ಭಗತ್ ಸಿಂಗ್ ಮೇಲೆ ಅವಮಾನ ಆಗ್ತದೆ, ಬಸವಣ್ಣ ಅವ್ರ ಮೇಲೆ ರೇ ಸ್ವಾಮಿ. ಬಸವಣ್ಣ ಅವ್ರ ತತ್ವದ ಆಧಾರಿತ ಕರ್ನಾಟಕ ರಾಜ್ಯ ದೇಶದಾದ್ಯಂತ ಅದನ್ನ ಪಾಲನೆ ಮಾಡ್ಕೊಂಡ್ ಬರೋರು. ಇವತ್ತಿಗೂ ನಾವು ಅವ್ರ ವಚನಗಳನ್ನ ಇದನ್ನ ಮಾಡೋರು, ಫಾಲೋ ಮಾಡೋರು. ಅವ್ರ ಬಗ್ಗೆ ಅವಮಾನ ಮಾಡ್ತಾರೆ ಅವ್ರಿಗೆ. ಅವನ್ ಯಾರ ಅವನ ತೀರ್ಥ ಅಂತೆ, ಅವನು ಚಡಿ ತೀರ್ಥ. ಅವನಿಗೇನಾರ ಇವ್ರು ಕಾನೂನು ಕ್ರಮ ತಗೊಂಡ್ರ? ಇವ್ರ ತಟ್ಟೆಯಲ್ಲಿ ದೊಡ್ಡ ಹೆಗಣನೆ ಬಿದ್ದಿದೆ, ಬೇರೆ ತಟ್ಟಲ್ಲಿ ನೊಣ ಎತ್ತ ಕೆಲ್ಸ ಇವ್ರಿಗೆ. ಇವ್ರು ನಿಜವಾಗ್ಲೂ ತಾಯಿಗೆ, ಕನ್ನಡ ತಾಯಿಗೆ ಇವ್ರು ನಿಜವಾಗ್ಲೂ ಋಣ ತೀರ್ಸ್ಬೇಕಿದ್ರೆ ಆ ಕನ್ನಡ ತಾಯಿಗೆ ನಾಡಗೀತೆಗೆ ಅವಮಾನ ಮಾಡಿದವ್ರನ್ನ ಒಳಗಾಕಿ ಅದ್ರ ಬಗ್ಗೆ ಇವ್ರಿಗೆ ಉಸಿರು ಬರಲ್ಲ. ಸುಳ್ಳು ಹೇಳಿ ಏನೇ, ಬೆಳಗ್ಗೆ ಒಂದ್ ಸುಳ್ಳು ಹೇಳೋದು, ಮಧ್ಯಾಹ್ನ ಒಂದ್ ಹೇಳೋದು, ರಾತ್ರಿ ಒಂದ್ ಹೇಳೋದು. ಅಲ್ಲ ಸರ್, ಈಗ ಅವ್ರು ಹೇಳ್ತಾರದು ನಿಮ್ದು, ಈಗ ನೀವು ಕೇಳಿಸ್ಕೊಳ್ಳಿ ಶ್ರೀನಿವಾಸ್ ಅವ್ರೆ, ನೀವು ಪ್ರೊಟೆಸ್ಟ್ ಮಾಡಕ್ಕೆ ಬಿಡ್ಲಿಲ್ಲ ಅಂತ ಓಡೋದ್ರಲ್ಲ ಪ್ರೊಟೆಸ್ಟ್ ಮಾಡೋದಕ್ಕೆ, ಕರೆಕ್ಟ್ ತಾನೆ? ನಾ ಓಡೋಗಿಲ್ಲ, ನಾನು ಈಗ್ಲೂ ಹೇಳ್ತಾ ಇದ್ದೀನಿ. ಹಂಗಲ್ಲ ಸರ್, ಕೇಳಿಸ್ಕೊಳ್ಳಿ, ನೀವು ಓಡೋಗಿದೀರಿ ಅಂದ್ರೆ ಓಡೋಗಿದೀರಿ ಅಂತಲ್ಲ, ಪ್ರೊಟೆಸ್ಟ್ ಮಾಡೋದಕ್ಕಿಂತ ಮುಂಚೆನೆ ಅರೆಸ್ಟ್ ಮಾಡಕ್ ಬಂದ್ರು ಅಂತ ತಾನೆ ನೀವು ಓಡೋಗ್ ಪ್ರೊಟೆಸ್ಟ್ ಓಡೋಗಿದ್ದು, ಕರೆಕ್ಟ್ ಅಲ್ವಾ? ಅದನ್ನ ಬಿಜೆಪಿ ಬಿಜೆಪಿ ಟ್ವಿಟರ್ ನಲ್ಲಿ ಕಾಂಗ್ರೆಸ್ಸಿಗರ ವಿರೋಚಿತ ಹೋರಾಟದ ಪರಿಯಿದು ಇಡಿ ವಿರುದ್ಧ ಪ್ರತಿಭಟನೆಯ ಪೋಸು ಕೊಡಲು ಬಂದ ಐವೈಸಿ ಅಧ್ಯಕ್ಷ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಕಾಲಿಗೆ ಬುದ್ಧಿ ಹೇಳುತ್ತಿದ್ದಾರೆ, ಪಲಾಯವಾದವೇ ನಾ ಬಿಟ್ಟಿದ್ದಾರೆ. ಪಾಪ ಯಾರೋ ಟ್ವಿಟರ್ ಹ್ಯಾಂಡಲ್ ಮಾಡೋರು ಅದನ್ನ ಸರಿ ಮಾಡಿ ದಯವಿಟ್ಟು, ಟ್ವಿಟರ್ ಹ್ಯಾಂಡಲ್ ಮಾಡೋರು ಬಿಜೆಪಿ ಟ್ವಿಟರ್ ಹ್ಯಾಂಡಲ್ ಮಾಡೋರು ಕನ್ನಡ ಸರಿಯಾಗಿ ಬರೀರಿ. ಸೊ ಪಲಾಯನವಾದವೇ ಇವ್ರು ಬಂಡವಾಳ ಅಂತ ಬರ್ದಿದ್ದಾರೆ. ಒಂದು ನಿಮಿಷ, ಅವ್ರು ಯಾವತ್ ಲೈಫ್ ಅಲ್ಲಿ ಸುಳ್ಳು ನಿಜ ಹೇಳಿದಾರೆ? ಲೈಫ್ ಅಲ್ಲಿ ಯಾವತ್ತರ ನಿಜ ಹೇಳಿದಾರ ಅವರು ಬಿಜೆಪಿ ಅವರು? ಅಲ್ಲ ಸರ್, ಮರ್ಯಾದೆ ಇದ್ರೆ ಅವ್ರು ಒಂದು ನಿಜ ಹೇಳ್ಬಿಡ್ಲಿ. ಈಗ ನಿಮ್ ಜೊತೆ ಯಾರ್ಯಾರು ಇದಾರೆ ಅಲ್ಲಿ? ಇಲ್ಲಿ 12 MPಗಳಿದ್ದಾರೆ, 700 ಜನ ಅರೆಸ್ಟ್ ಆಗಿದ್ದಾರೆ. ಅಷ್ಟು ದೊಡ್ಡದಿದೆಯಾ ಅಲ್ಲಿ ದೆಹಲಿಯಲ್ಲಿ ಪೊಲೀಸ್ ಸ್ಟೇಷನ್? ಹೌದು, ಈ ಮಂದಿರ್ ಮಾರ್ಗ ಪೊಲೀಸ್ ಠಾಣೆ ಇದೆ, ಬಹಳ ದೊಡ್ಡ ಮಂದಿರ್ ಮಾರ್ಗ ಪೊಲೀಸ್ ಸ್ಟೇಷನ್. ನೀವೇನಾರ ವಿಡಿಯೋ ಕಾಲ್ ಮಾಡಿದ್ರೆ ನಾನು ನಿಮ್ಗೆ ಒಳ್ಳೆ ಚಿತ್ರಣಗಳನ್ನ ತೋರಿಸ್ಬಿಡ್ತೀನಿ. ನೀವು ಆಫರ್ ಈಗ ಕೊಡದ ಬುಲೆಟಿನ್, ಸರಿ ನೆಕ್ಸ್ಟ್ ಬುಲೆಟಿನ್ಗೆ ವಿಡಿಯೋ ಕಾಲ್ ಮಾಡ್ತೀವಿ, ರಿಸೀವ್ ಮಾಡಿ ಸರ್. ಮಾಡಿ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಶ್ರೀನಿವಾಸ್ ಅವರು.